हेलो फ्रेंड्स, वेलकम बैक टू द फ्रेंड्स अर्निंग ऑफिशियल यूट्यूब चैनल। सो इवत्तिन वीडियोदल्लि कूड ओंदु अर्निंग ऐप बग्गे तिळिसिकोड्ता होग्तीनि। सो वीडियोन स्किप माडदे नीवु फुल्ली आगि वाच माड्कोबेकु। सो एनंत कारण, नीवु नम्म यूट्यूब चानल्गे सब्स्क्राइब माड्कोंडल्ल कूडले सब्स्क्राइब माड्कोंडिरबेकागुत्ते। सो ई वीडियोदल्लि कूड गिव अवे इदे। सो याव रीति गिव अवे इरुत्ते, रूल्स आंड रेगुलेशन निमगे गोत्ते इरुत्तवे। सो सिंपल इरुत्ते। सो वीडियोगू कूड कमेंट माडिरबेकु। सो मत्ते हागे कूड बेग कमेंट माडि बेग अर्निंग माड्कोत्तीरा। सो नम्म यूट्यूब चानल्गे सब्स्क्राइब माड्बिट्टु बेल नोटिफिकेशन ऑन आन माडि इट्कोळ्ळि। सो नानु नेक्स्ट यावदे वीडियो अपलोड माडिद्रे निमगे ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ। ನೋಟಿಫಿಕೇಶನ್ ಬಂದ ತಕ್ಷಣ ಅರ್ನಿಂಗ್ ಅನ್ನೋದನ್ನು ಮಾಡ್ತಾ ಹೋಗ್ಬೋದು। ಸೊ ಅವಾಗವಾಗ ಗಿವ್ ಅವೇ ಕೂಡ ಇರುತ್ತೆ। ಓಕೆ, ಸೊ ಏನಂತ ಕಂಡು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರೋದ್ರೆ ಮೋಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಪ್ರೈಸ್ ಇಲ್ಲಿ ನೋಡ್ತಾ ಇರೋದು ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಆಗಲಿ ಮತ್ತು ಯಾವುದೇ ಲೂಟ್ ಅಪ್ ಆಗಲಿ ಪ್ರತಿಯೊಂದು ಏನೇ ಅಪ್ಡೇಟ್ ಇದ್ರೂ ಪ್ರತಿಯೊಂದರಲ್ಲಿ ಸೆಂಡ್ ಮಾಡ್ತಾ ಇರ್ತೀವಿ। ಸೊ ನೀವು ಇನ್ನತ್ತಕ ಜಾಯ್ನ್ ಆಗಿಲ್ಲ ಅಂದರೆ ಸೊ ಮೋಸ್ಟ್ ಬೇಗನೆ ಜಾಯ್ನ್ ಆಗ್ಬೋದು। ಸೊ ಯಾವುದೇ ಒಂದು ಗಿವ್ ಅವೇ ಅಪ್ಡೇಟ್ ಇದ್ರೂ ಪ್ರತಿಯೊಂದು ನಾವು ಇಲ್ಲೇ ಟೆಲಿಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀವಿ। ಸೊ ಇನ್ನತ್ತಕ ನೀವು ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು। ಇದ್ರ ಲಿಂಕ್ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ। ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇದಕ್ಕೆ ಜಾಯ್ನ್ ಆಗಬಹುದು। ಸೊ ನೀವು ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಬೇಕಲ್ಲ। ಸೊ ಅಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಸಿಂಪಲ್ ಪ್ರೊಸೆಸ್ ಇರುತ್ತೆ। ಸೊ ವಿಡಿಯೋ ನೋಡ್ತಿರ್ತಾರೆ, ವಿಡಿಯೋಗೊಂದು ಲೈಕ್ ಮಾಡಬೇಕಾಗುತ್ತೆ। ಸೊ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಗುಡ್ ಕಮೆಂಟ್ ಮಾಡಿರಬೇಕಾಗುತ್ತೆ। ಕಮೆಂಟ್ ಮಾಡಿಬಿಟ್ಟು ಆ ಕಮೆಂಟ್ನ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು, ಸೊ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿರ್ತೀರ, ನನ್ನ ಪರ್ಸ್ನಲ್ ಐಡಿ ಇರುತ್ತೆ। ಸೊ ಪರ್ಸ್ನಲ್ ಐಡಿಗೆ ಹೋಗಿಬಿಟ್ಟು, ಸೊ ಏನು ಸ್ಕ್ರೀನ್ಶಾಟ್ ತೊಗೊಂಡಿರ್ತಾರೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು, ನೆಕ್ಸ್ಟ್ ನಿಮ್ಮ ಪೇಟಿಎಮ್ ನಂಬರನ್ನು ಸೆಂಡ್ ಮಾಡಿದರೆ, ಸೊ ನಾನು ವೆರಿಫೈ ಮಾಡಿಬಿಟ್ಟು, ಸೊ ನಿಮಗೆ ಪೇಟಿಎಮ್ ಅಮೌಂಟನ್ನು ಸೆಂಡ್ ಮಾಡ್ತೀನಿ। ವಿತಿನ್ 1 ಅವರ್ ಅಥವಾ 24 ಅವರ್ಸ್ ಒಳಗೆ ನಿಮ್ಮ ಪೇಮೆಂಟು ನಿಮಗೆ ರಿಸೀವ್ ಆಗಿರುತ್ತೆ। ಸೊ ಮಿಸ್ ಮಾಡ್ಕೋಬೇಡಿ, ಗಿವ್ ಅವೇನು ಪಾರ್ಟಿಸಿಪೇಟ್ ಮಾಡಿ। ಸೊ ವಿನ್ ಕೂಡ ಆಗ್ಬೋದು ಪ್ರತಿಯೊಬ್ಬರು। ಸೊ ನೀವು ಯಾವ ಯಾವ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸೊ ಪ್ರತಿಯೊಂದು ಪ್ರೊಸೆಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ। ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೇ ವಾಚ್ ಮಾಡೋಕ್ಕೋಗುತ್ತೆ। ಸೊ ಇವಾಗ ನಾನು ಯಾವ್ಯಾವ ಬಗ್ಗೆ ತಿಳಿಸ್ಕೊಡ್ತಾನೆ, ಸೊ ನಾನು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ। ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ। ಸೊ ಇಲ್ಲೇ ಮೇಲೆ ಲಾಗಿನ್ ಇರುತ್ತೆ, ಮತ್ತು ಇಲ್ಲೇ ರಿಜಿಸ್ಟರ್ ಅಂತ ಇರುತ್ತೆ। ರಿಜಿಸ್ಟರ್ ಅಂತ ಕಾಣ್ತಿರ್ತಲ್ಲ, ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ। ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ। ಫಸ್ಟ್ ನಿಮ್ಮ ನೇಮ್ ಅನ್ನೋದನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ। ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರು, ಸೊ ನೆಕ್ಸ್ಟ್ ಇಲ್ಲಿ ಒಂದು ಪಾಸ್ವರ್ಡು, ರೆಫರ್ ಕೋಡ್ ಆಟೋಮೆಟಿಕ್ ತೊಗೊಂಡಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇಲ್ಲ। ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಅನ್ನು ಕಾಣ್ತಿರ್ತಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ। ಓಕೆನಾ, ಲಾಗಿನ್ ಪೇಜ್ ಈ ರೀತಿಯಾಗಿರುತ್ತೆ, ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿಬಿಟ್ಟು ಸೈನ್ ಇನ್ ನೀವು ಅಂತಿರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನ್ ಇನ್ ಅನ್ನೋದನ್ನು ಆಗಬೇಕಾಗುತ್ತೆ। ಸೊ ನೋಡ್ತಾ ಇರೋದು ಇವಾಗ ಸೈನ್ ಇನ್ ಆದ ನಂತರ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ। ಸೊ ನಮ್ಮ ವ್ಯಾಲೆಟಲ್ಲಿ ಯಾವುದೇ ರೀತಿ ಅಮೌಂಟ್ ಇರಲ್ಲ, 0-0 ಇರುತ್ತೆ, 1 ರೂಪಾಯಿ ಕೂಡ ಇರಲ್ಲ। ಸೊ ನೋಡ್ತಾ ಇರೋದು ನಮ್ಮ ಬ್ಯಾಲೆನ್ಸ್ ಕೂಡ ನಮ್ಮ 0 ಇದೆ, 1 ರೂಪಾಯಿ ಕೂಡ ಇಲ್ಲ। ಓಕೆ, ಸೊ ಇನ್ನು ಯಾವ ರೀತಿ ಇದರಲ್ಲಿ ಅರ್ನಿಂಗ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್। ಸೊ ಇದರಲ್ಲಿ ಪ್ರೀ ಅರ್ನಿಂಗ್ ಅಂತ ಎಷ್ಟು ಬರುತ್ತೆ? ಓಕೆ, ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಿರಲ್ಲ, ಕ್ರಿಯೇಟ್ ತರ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ। ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ। ಸೊ ಇಲ್ಲಿ ರೀಚಾರ್ಜ್ ಅಂತ ಇದೆ, ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು 500, 1000, 2000 ಎಷ್ಟು ರೀಚಾರ್ಜ್ ಮಾಡ್ಕೋದ್ರೆ ನಿಮ್ಮ ಮೇಲೆ ರಿಸ್ಕ್ ಇರುತ್ತೆ। ಸೊ ಕಣೆ, ಸೊ ಇವಾಗ ಇದು ಪೇಮೆಂಟು ಇನ್ನೂ ವೆರಿಫೈ ಆಗಿಲ್ಲ। ಸೊ ವೆರಿಫೈ ಆದ ನಂತರ ಟೆಲಿಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ। ಸೊ ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ? ಆಟೋಮೆಟಿಕ್। ಓಕೆನ, ಸೊ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಟೋಮೆಟಿಕ್ ಅರ್ನಿಂಗ್ ಆಗುತ್ತೆ। ಸೊ ನೀವು ಅದಕ್ಕೆ ಇಲ್ಲಿ ಬೈ ಮಾಡೋ ಅವಶ್ಯಕತೆ ಕೂಡ ಇಲ್ಲ, ಆಟೋಮೆಟಿಕ್ ಅರ್ನಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ। ವಿ ಐ ಪಿ ಅಂತ ಇರುತ್ತಲ್ಲ, ವಿ ಐ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇರೋದು ಇವಾಗ ವಿ ಐ ಪಿ 0 ಅಲ್ಲಿ ಇದ್ದೀವಿ, 0 ಬೇಕಂದ್ರೆ 500 ಪೇ ಮಾಡಬೇಕಾಗುತ್ತೆ। ಬಟ್ ಇವಾಗ ನೋಡ್ತಾರೆ ವಿ ಐ ಪಿ 1ಗೆ 1000 ರೂಪಾಯಿ ಐತೆ। ಮತ್ತೆ ನೆಕ್ಸ್ಟ್ ಇರೋದೇ ಇವಾಗ ಇಷ್ಟೇ ಇರೋದು, ನೋಡ್ತಾ ಇರ್ಬೋದು ನೀವು ನಿಮ್ಮ ರಿಸ್ಕ್ ಮೇಲೆ ನೀವು ಅಮೌಂಟ್ನ ಹಾಕಬೇಕಾಗುತ್ತೆ। ಸೊ ನೋಡಿ, ನೀವೇನಾದರೂ 5 ರೂಪಾಯಿ ಹಾಕಿದರೆ ಇದು ಡೈಲಿ 50 ರೂಪಾಯಿ ಬರ್ತಾ ಹೋಗುತ್ತೆ, ನಿಮ್ಮ 1000 ಹಾಕಿದರೆ ಡೈಲಿ 110 ರೂಪಾಯಿ ಬರ್ತಾ ಹೋಗುತ್ತೆ। ಸೊ ಇದು 90 ಡೇಸ್ ವ್ಯಾಲಿಡಿಟಿ। ಸೊ ನನ್ನ ಪ್ರಕಾರ ಇದಕ್ಕೆ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದು ಯಾವ ಪೇಮೆಂಟ್ ಕೂಡ ವೆರಿಫೈ ಆಗಿಲ್ಲ, ಇದು ಲಾಂಗ್ ಟೈಮ್ ನಡೆಯೋ ಅವಶ್ಯಕತೆಯೇ ಇಲ್ಲ। ಇವಾಗಲೇ ಹೇಳ್ತೀನಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ। ಸೊ ನಿಮ್ಮ ರಿಸ್ಕ್ ಕೂಡ ಇರೋದಕ್ಕೆ, ಬಟ್ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ। ಸೊ ಜಸ್ಟ್ ಇದಕ್ಕೆ ಏನು ಮಾಡಿ, ಹೋಗಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ, ಸೊ ಮತ್ತು ಈ ವಿಡಿಯೋಗಂತೂ ಲೈಕ್ ಅನ್ನೋದನ್ನು ಮಾಡಿ। ಇನ್ನೂ ತನಕ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ। ಸೊ ಈ ಆ್ಯಪ್ಗೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ, ಇದು ಒಂದು ಶಾರ್ಟ್ ಲೂಟ್, ಆದರೂ ನಿಮಗೆ ಪೇಮೆಂಟ್ ಈ ಆ್ಯಪಿಂದ ಸಿಕ್ಕಲ್ಲ, ಆಗಲಿ ಇವಾಗಲೇ ಹೇಳ್ತಾ ಇದ್ದೀನಿ ಸಿಗಲ್ಲ, ಸಿಗುತ್ತೆ ಯಾರಿಗೆ ಅಂತಂದರೆ, ಸೊ ನೀವು ತುಂಬ ರೆಫರ್ ಮಾಡಬೇಕಾಗುತ್ತೆ, ಸೊ ಅವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅಂದರೆ ಮಾತ್ರ ನಿಮ್ಗೆ ಪೇಮೆಂಟ್ ಸಿಗುತ್ತೆ। ಇವಾಗ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಪೇಮೆಂಟ್ ಸಿಗಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ। ಸೊ ಮತ್ತೆ ಇಲ್ಲಿ ನೋಡ್ತಾ ಇರೋದು ಗಿವ್ ಅವೇ ಅಪ್ಡೇಟ್, ಪ್ರತಿಯೊಂದು ನಾವು ಇಲ್ಲಿ ಟೆಲಿಗ್ರಾಮ್ನ ಸೆಂಡ್ ಮಾಡ್ತಾ ಇರ್ತೀನಿ, ಅಂತಕ್ಕ ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ಜಾಯ್ನ್ ಆಗಿ ಇದ್ರ ಲಿಂಕ್ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ। ಓಕೆ, ಇವಾಗಲೇ ಹೇಳ್ತೀನಿ, ಈ ಆ್ಯಪ್ಗೆ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ, ಏನೋ ಪ್ರೀ ಆಟೋಮೆಟಿಕ್ ಅರ್ನಿಂಗ್ ಆದರೆ ಆಗಲಿ, ಸೊ ಒಂದು 55 ಅಬೋ ಅರ್ನಿಂಗ್ ಆಗ್ಬೋದು ಟೋಟಲಿ ನೋಡೋಣ। ಓಕೆ, ಅರ್ಥ ಆಗಿದೆ ಅನ್ಕೋತೀನಿ। ಓಕೆ, ಬೈ ಫ್ರೆಂಡ್ಸು, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ।